ಬಿಜೆಪಿ ಮುಖಂಡನೋರ್ವನ ಮನೆಗೆ ಕಳ್ಳರು ನುಗ್ಗಿ ಹಣ ಒಡವೆ ಎಲ್ಲವನ್ನ ದೂಚಿದ್ದಾರೆ ಇದಷ್ಟೇ ಅಲ್ಲದೆ ಮನೆಯ ತುಂಬೆಲ್ಲ ಖಾರದ ಪುಡಿಯನ್ನ ಚೆಲ್ಲಿ ಹೋಗಿದ್ದಾರಂತೆ ಬಿಜೆಪಿ ಮುಖಂಡ ರವಿಚಂದ್ರನ್ ಮನೆಗೆ ನುಗ್ಗಿದ ಇಬ್ಬರು ಖದೀಮರು ಮನೆಯ ಬೀಗ ಒಡೆದು ಹದಿನೈದು ಲಕ್ಷ ಮೌಲ್ಯದ ಚಿನ್ನ ನಗದು ದೂಚಿದ್ದಾರೆ ಯಾವುದೇ ಸುಳಿವು ಸಿಗದಿರಲು ಅದೇ ಮನೆಯಲ್ಲಿದ್ದ ಖಾರದ ಪುಡಿಯನ್ನ ಮನೆಯಲ್ಲೆಲ್ಲ ಕಳ್ಳರು ಚೆಲ್ಲಿದ್ದಾರೆ ಅನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆಯ ಅಭಯ ಲೇಔಟ್ನಲ್ಲಿ ಮನೆಗೆ ಬೀಗ ಒಡೆತಿರುವ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ನಗದು ದೂಚಿರುವ ಘಟನೆ ನಡೆದಿದೆ ಮನೆಯ ಬೀಗ ಒಡೆದು ಕಳ್ಳತನ ಮಾಡಲು ಇಬ್ಬರು ಖದಿಮರು ಮಾಡಿರುವ ಖತರ್ನಾಕ್ ಐಡಿಯಾ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಬಿಜೆಪಿ ಮುಖಂಡ ರವಿಚಂದ್ರನ್ ಮನೆಗೆ ನುಗ್ಗಿದ ಇಬ್ಬರು ಖದಿಮರು ಮನೆಯ ಬೀಗ ಒಡೆದು ಹದಿನೈದು ಲಕ್ಷ ಮೌಲ್ಯದ ಚಿನ್ನ ನಗದನ್ನ ದೋಚಿದ್ದಾರೆ ಜೊತೆಗೆ ಖಾರದ ಪುಡಿಯನ್ನ ಮನೆಯಲ್ಲೆಲ್ಲಾ ಕಳ್ಳರು ಚೆಲ್ಲಿದ್ದಾರೆ ರವಿಚಂದ್ರನ್ ಕುಟುಂಬಸ್ಥರು ಅಂದರೆ ನಿನ್ನೆ ಸೋಮವಾರ ಕುಟುಂಬ ಸಮೇತ ಮೈಸೂರಿಗೆ ತೆರಳಿದ್ರು ಮೈಸೂರಿನಿಂದ ವಾಪಸ್ ಮನೆಗೆ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಮನೆಯಲ್ಲಿದ್ದ ಬೀರುವಿನ ಬೀಗ ಮುರಿದುದನ್ನು ಗಮನಿಸಿದ ರವಿಚಂದ್ರನ್ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಅನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ